ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗೆ ಸಿಎಂ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಈ ಬಾರಿ ಡಬಲ್ ಗೇಮ್ ರಾಜಕಾರಣ ಮಾಡಿದ್ರೆ ಸರಿ ಇರಲ್ಲ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗೆ ಸಿಎಂ ಒಂದು ಮಹತ್ವದ ಮೀಟಿಂಗ್ ಅನ್ನ ಮಾಡಿರೋದ್ರ ಜೊತೆಗೆ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ನಿಮ್ಮ ಶಕ್ತಿ ಏನೆಂಬುದನ್ನು ಹಾಸನ ಕ್ಷೇತ್ರದಲ್ಲಿ ತೋರಿಸಿ, ನಿಮ್ಮ ಮುನಿಸು ಎಲ್ಲವನ್ನ ಬದಿಗಿಟ್ಟು ಕೆಲಸ ಮಾಡಿ, ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿ ನನ್ನ ಬಳಿ ಬರಬೇಕು. ಕಾಂಗ್ರೆಸ್ ಮುಖಂಡರಿಗೆ ಸಿಎಂ ಹಾಗೂ ಡಿಸಿಎಂ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ಬಾರಿ ಚುನಾವಣೆ ಅಖಾಣಕ್ಕೆ ನಾನೇ ಖುದ್ದಾಗಿ ಬರ್ತೀನಿ ಅಂತ ಸಿಎಂ ಕೂಡ ಹೇಳಿದ್ದಾರೆ. ನೋಡಿ, ಹಾಸನದಲ್ಲಿ ಸ್ವಲ್ಪ ಟಫ್ ಫೈಟ್ ಇದೆ ಅನ್ನುವಂಥ ವಿಚಾರ ಕೂಡ ಚರ್ಚೆ ಆಗ್ತಿರೋದು. ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ನಿಂತ್ಕೊಂಡಿದ್ದಾರೆ. ಸೊ ಹಾಗಾಗಿ ಕಾಂಗ್ರೆಸ್ ಗೆಲ್ಲಿಸ್ಕೊಳ್ಳಲೇಬೇಕು. ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ಗೂ ಕೂಡ ನೆಕ್ ಟು ನೆಕ್ ಫೈಟ್ ಇದೆ ಅನ್ನುವಂಥ ಹೇಳಲಾಗ್ತಾ ಇದೆ. ಹಾಗಾಗಿ ನಿಮ್ಮ ಮುನಿಸು, ನಿಮ್ಮ ಅಸಮಾಧಾನ, ಇದೇನೇ ಇದ್ರೂ ಅದನ್ನೆಲ್ಲ ಸೈಡಿಗಿಡೆ. ಈ ಬಾರಿ ಡಬಲ್ ಗೇಮ್ ರಾಜಕಾರಣ ಮಾಡಿದ್ರೆ ಸರಿ ಇರಲ್ಲ ಅಂತ ಹೇಳಿದ್ದಾರೆ. ನಿಮ್ಮ ಶಕ್ತಿ ಏನು ಅನ್ನೋದನ್ನು ಹಾಸನ ಕ್ಷೇತ್ರದಲ್ಲಿ ತೋರಿಸಿ, ನಿಮ್ಮ ಮುನಿಸು ಇದನ್ನೆಲ್ಲ ಸೈಡಿಗಿಟ್ಟು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಿ ನನ್ನ ಬಳಿ ಬರಬೇಕು ಅಂತ ಸಿಎಂ ಹೇಳಿದ್ದಾರೆ. ಕಾಂಗ್ರೆಸ್ ಮುಖಂಡರಿಗೆ ಸಿಎಂ ಹಾಗೂ ಡಿಸಿಎಂ ಇಬ್ಬರೂ ಕೂಡ ಖಡಕ್ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ಬಾರಿ ಚುನಾವಣೆ ಅಖಾಡಕ್ಕೆ ನಾನೇ ಖುದ್ದಾಗಿ ಬರ್ತೀನಿ ಅಂತ ಸಿಎಂ ಸಾಹೇಬರು ಕೂಡ ಹೇಳಿದ್ದಾರೆ. ಸೊ ಪ್ರತಿಯೊಂದು ಕ್ಷೇತ್ರಗಳು, ಪ್ರತಿಯೊಂದು ಗೆಲುವು ಬಹಳ ಮುಖ್ಯವಾಗುತ್ತೆ. ಅತಿ ಹೆಚ್ಚು ಕ್ಷೇತ್ರವನ್ನು ಗೆಲ್ಲಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿರುವಂಥ ಕಾಂಗ್ರೆಸ್ ಇದೀಗ ಎಲ್ಲೆಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ, ಎಲ್ಲೆಲ್ಲಿ ಸಮಸ್ಯೆ ಇದೆ, ಎಲ್ಲೆಲ್ಲಿ ಗೊಂದಲ ಇದೆ, ಅದನ್ನೆಲ್ಲ ಮೊದಲು ಸರಿ ಮಾಡ್ಕೊಂಡು ಬರಬೇಕು ಅಂತ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಕ್ಷೇತ್ರವಾರು ಅಲ್ಲಿನ ನಾಯಕರುಗಳು, ಮುಖಂಡರುಗಳು ಯಾರಿದ್ದಾರೋ ಅವುಗಳ ಜೊತೆಗೆ ಮಾತುಕತೆಯನ್ನು ನಡೆಸಲಾಗ್ತಾ ಇದೆ. ಕೆಲವು ಕ್ಷೇತ್ರಗಳಲ್ಲಿ ತಳಮಟ್ಟದ ಕಾರ್ಯಕರ್ತರು ಮತ್ತು ನಾಯಕರುಗಳ ನಡುವೆ ಒಂದಷ್ಟು ಅಸಮಾಧಾನ ಇದೆ. ಅವ್ರ ಕಂಡ್ರೆ ಇವರಿಗಾಗಲ್ಲ, ಇವ್ರ ಕಂಡ್ರೆ ಅವರಿಗಾಗಲ್ಲ, ನಾವ್ಯಾಕೆ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅನ್ನುವಂಥದ್ದು ಒಂದಷ್ಟು ಪ್ರಶ್ನೆಗಳಿದೆ, ಅಸಮಾಧಾನಗಳಿದೆ. ಇದೆಲ್ಲ ಏನೇ ಇದ್ರೂ ಪಕ್ಷಕ್ಕೋಸ್ಕರ ಅದನ್ನೆಲ್ಲ ಬದಿಗಿಡಬೇಕು, ನಾನು ಹೇಳ್ದಂಗೆ ಆಗಬೇಕು, ಅಥವಾ ನಾನು ಸಪೋರ್ಟ್ ಮಾಡಲ್ಲ, ಅಥವಾ ಡಬಲ್ ಗೇಮ್ ಮಾಡ್ತೀನಿ, ಇದ್ಯಾವುದೂ ಮಾಡೋ ಹಾಗಿಲ್ಲ. ಎಲ್ಲ ಸೈಡಿಗಿಡಬೇಕು, ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಷ್ಟೇ. ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ನಮ್ಮ ಹತ್ರಕ್ಕೆ ಬನ್ನಿ ಅಂತ ಹೇಳಿದ್ದಾರೆ.